ಸದ್ದು ಗದ್ದಲವಿಲ್ಲದೆ ಕನ್ನಡ ನಾಡು ನುಡಿಗಾಗಿ ದುಡಿಯುತ್ತಿರುವ ಅನೇಕರಿದ್ದಾರೆ. ಅಂಥ ಅಪರೂಪದ ಅತಿಥಿಗಳನ್ನು ಪರಿಚಯಿಸುವ ಪುಟ್ಟ ಪ್ರಯತ್ನವೇ ಯಾರೇ ನೀ ಅಭಿಮಾನಿ ವಿಶೇಷ ಕಾರ್ಯಕ್ರಮ. ನಾನು ಗುರುಪ್ರಸಾದ್. ಹುಬ್ಬಳ್ಳಿಯಲ್ಲೊಬ್ಬರು ಅಪರೂಪದ ಆಟೋ ಚಾಲಕರಿದ್ದಾರೆ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಸವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಅವರ ಆಟೋದಲ್ಲಿ ಕನ್ನಡಾಂಬೆಯ ಬೃಹತ್ ಭಾವಚಿತ್ರವಿದೆ. ಇಷ್ಟೇ ಅಲ್ಲ, ನಾಡಿನ ಕವಿಗಳ, ಕನ್ನಡಕ್ಕಾಗಿ ಹೋರಾಡಿದ ಮಹಾನುಭಾವರ ಭಾವಚಿತ್ರಗಳನ್ನು ಹಾಕ್ಕೊಂಡು ಕನ್ನಡದ ಕುರಿತು ಜಾಗೃತಿ ಮೂಡಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಹೀಗೆ ಆಟೋದಲ್ಲಿ ಕನ್ನಡ ಬಿತ್ತನೆ ನಡೆಸಿರುವ ಇವರ ಹೆಸರು ಶೇಖರಯ್ಯ ಮಠಪತಿ. ಹುಬ್ಬಳ್ಳಿಯಲ್ಲಿರುವ ಇವರಿಗೆ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದವರ ಕುರಿತು ಅಪಾರ ಪ್ರೀತಿ. ಕನ್ನಡ ರಾಜ್ಯೋತ್ಸವ ಸನ್ನಿಹಿತವಾಗುತ್ತಿದ್ದಂತೆ ತಮ್ಮ ಆಟೋವನ್ನ ಕನ್ನಡಮಯವಾಗಿಸುತ್ತಾರೆ. ಕನ್ನಡ ಮಾಸ ಬಂತು ಅಂದ್ರೆ ತಮ್ಮ ಆಟೋದ ಮೇಲ್ಭಾಗವನ್ನ ತೆರವುಗೊಳಿಸಿ ಕನ್ನಡ ನಾಡಿನ ಬಾವುಟದಿಂದ ಸಿಂಗಾರಗೊಳಿಸುತ್ತಾರೆ. ಆಟೋದ ಒಳಭಾಗದಲ್ಲಿ ಈವರೆಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಲ್ಲ ಮಹಾನ್ ಕವಿಗಳ ಭಾವಚಿತ್ರ ಹಾಕಿ ಎಲ್ಲರಿಗೂ ಅವರ ಪರಿಚಯ ಮಾಡುವ ಪ್ರಯತ್ನ ಮಾಡಿದ್ದಾರೆ. ತಾಯಿ ಭುವನೇಶ್ವರಿ ಫೋಟೋ, 20 ಪುಟ ಕಂಬ, ಆಮೇಲೆ 10 ಪುಟದ ಧ್ವಜವನ್ನು ಹಾಕೊಂಡು ಇಡೀ ಹುಬ್ಬಳ್ಳಿ ನಗರದಲ್ಲಿ ರಾಜ್ಯೋತ್ಸವಕ್ಕಿಂತ ಮುಂಚೆನೆ ತಿರುಗಾಡಿ ಅದು ಇಡೀ ಸದಸ್ಯರಿಗೆ ಸಾರ್ವಜನಿಕರಿಗೆ ಗಮನ ಹರಿಸುವಂತ ಹುಬ್ಬಳ್ಳಿ ಆಟೋ ಮಾಲೀಕರ ಸಂಘ ಸರ್ವ ಸದಸ್ಯರು ಕೂಡ ಇವತ್ತು ಮಾಡಿದ್ವಿ. ಕಳೆದ 8-10 ವರ್ಷಗಳಿಂದ ಇವರು ಕನ್ನಡದ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಹೀಗೆ ದಶಕಗಳಿಂದ ಕನ್ನಡ ಸೇವೆ ಮಾಡುತ್ತಾ ಬಂದಿರುವ ಶೇಖರಯ್ಯನವರಿಗೆ ಎಲ್ಲ ಆಟೋ ಚಾಲಕರು ಖುಷಿಯಿಂದ ಸಾಥ್ ನೀಡುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಆಟೋ ಚಾಲಕರು ಮಾಲೀಕರು ಇವರನ್ನೇ ಅವಳಿ ನಗರದ ಆಟೋ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಜನರಿಗೆ ಕನ್ನಡ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ 8 ದಿನ ಮುಂಚೆಯಾಗಿ ನಾವು ಎಲ್ಲ ಕೆಲಸವನ್ನು ನಮ್ಮ ಆಟೋವನ್ನು ಬಂದಿಟ್ಟು ಆಟೋಗೋಸ್ಕರ ನಮ್ಮ ಅಧ್ಯಕ್ಷರು ಶೇಖರಯ್ಯ ಮಠಪತಿ ಕನ್ನಡಕ್ಕಾಗಿ ಬಹಳ ಅವರಿಂದ ನಾವು ಕಲಿಬೇಕು. ಅವರು ಬಹಳ ಚಂದ ಆಚರಣೆ ಮಾಡ್ತಾರೆ. ಎಷ್ಟೋ ಸಲ ಆವತ್ತಿನ ದುಡಿಮೆಯಿಂದ ಆವತ್ತಿನ ಊಟ ಮಾಡುವವರು ಇವರು. ಇಂಥವರ ಕನ್ನಡ ಪ್ರೇಮಕ್ಕೆ ಭೇಷ್ ಅನ್ನಲೇಬೇಕು. ಭಾರತೀಯ ಭಾಷಾ ಗಣಕಲೋಕದ ಪಿತಾಮಹ ಎಂದೇ ಕರೆಯಬಹುದಾದ ವ್ಯಕ್ತಿಯೊಬ್ಬರು ನಮ್ಮ ನಡುವೇನೆ ಇದ್ದಾರೆ. ಆದರೆ ನಾವು ಮಾತ್ರ ಅವರನ್ನ ಗುರುತಿಸಿಲ್ಲ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಅರ್ಥಪೂರ್ಣವಾಗಬೇಕಾಗಿದ್ದರೆ ಈ ವ್ಯಕ್ತಿಯನ್ನು ನಾವು ಸ್ಮರಿಸಲೇಬೇಕು. ಇವತ್ತು ನಾವು ಕಂಪ್ಯೂಟರ್ನಲ್ಲಿ ಕನ್ನಡ ಬಳಸ್ತೀವಿ ಅಂದರೆ ಆ ವ್ಯಕ್ತಿಗೆ ಕೃತಜ್ಞತೆ ಹೇಳಲೇಬೇಕು. ಕನ್ನಡ ತಂತ್ರಾಂಶವನ್ನು ಕಂಪ್ಯೂಟರ್ಗೆ ಬಳಸಬಹುದು ಅನ್ನೋದನ್ನು ಯಾರೂ ಊಹಿಸದ ಕಾಲದಲ್ಲೇ ಕೊಟ್ಟ ಅವರು ಯಾರು ನೋಡೋಣ ಬನ್ನಿ. ತಾವು ಮಾಡಿದ ಅಲ್ಪ ಸಾಧನೆಯನ್ನೇ ಜೀವಮಾನದ ಸಾಧನೆಯಂತ ಬಿಂಬಿಸಿಕೊಳ್ಳೋ ವ್ಯಕ್ತಿಗಳ ನಡುವೆ ಈ ವಿಜ್ಞಾನಿ ಕಳೆದು ಹೋಗಿದ್ದಾರೆ. ಉಡುಪಿಯ ಮಣಿಪಾಲದಲ್ಲಿ ನೆಲೆಸಿರುವ ಮಂಗಳೂರು ಕಿನ್ನಿಗಂಬಳ ಮೂಲದ ಕೆಪಿ ರಾವ್ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಇವತ್ತು ನಾವೇನಾದರೂ ಕಂಪ್ಯೂಟರ್ನಲ್ಲಿ ಕನ್ನಡ ಬಳಸ್ತೇವೆ ಅಂದರೆ ಅದಕ್ಕೆ ಕೆಪಿ ರಾವ್ ಪರಿಶ್ರಮವೇ ಕಾರಣ. ಕನ್ನಡದ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಹಲವು ಪ್ರಥಮಗಳನ್ನು ದಾಖಲಿಸಿದ ವ್ಯಕ್ತಿ ಇವರು. 80ರ ದಶಕದಲ್ಲೇ ಕನ್ನಡದ ಪ್ರಪ್ರಥಮ ತಂತ್ರಾಂಶವಾದ ಸೇಡಿಯಾಪನ್ನ ಅನ್ವೇಷಿಸಿ ಎಲ್ಲ ಕನ್ನಡಿಗರ ಬಳಕೆಗೆ ಉಚಿತವಾಗಿ ನೀಡಿದರು. ಕನ್ನಡ ಲಿಪಿಯ ಘಾಂಟುಗಳನ್ನು ಸುಲಭವಾಗಿ ಕಂಪ್ಯೂಟರ್ನಲ್ಲಿ ಮೂಡಿಸಲು ಸರಳವಾದ ಕೀಲಿಮಣಿಯನ್ನು ಕೊಡುಗೆಯಾಗಿ ಕೊಟ್ಟರು. ತಂತ್ರಜ್ಞಾನ, ವ್ಯಾಕರಣ ಮತ್ತು ಭಾಷಾಶಾಸ್ತ್ರದ ಪ್ರಬುದ್ಧತೆಗಳ ಸಮ್ಮಿಲಿತವಾಗಿರುವ ಅಪರೂಪದ ವ್ಯಕ್ತಿ ಕೆಪಿ ರಾವ್.
ಆಗ ಬೆಳಕಚ್ಚು ಅಂತ ಹೇಳಿಕೊಳ್ಳಿ ಫೋಟೋಟೈಪ್ ಸೆಟ್ಟಿಂಗ್ ಈಗ ಯಾವುದು ಅಗತ್ಯ ಆಗಿತ್ತ ಅದಕ್ಕಾಗಿ ನಾವು ಈ ತಂತ್ರಾಂಶವನ್ನು ಒಂದು ರೀತಿಯಲ್ಲಿ ಫೊನೆಟಿಕ್ ಇನ್ಪುಟ್ ಅನ್ನು ಕಂಡು ಹುಡುಕಿದ್ದು ನಾನು ಅಂದರೆ ಈ ಸ್ವರಾಧಾರಿತ ಈಗ ಶಬ್ದ ಸಂಕಲನ ಅಂತ ಇಟ್ಟುಕೊಳ್ಳಿ ಕಂಪ್ಯೂಟರ್ಗಳಿಗೆ ಇದನ್ನು ಶುರು ಮಾಡಿದ್ದೆ ಆ ಕಾಲದಲ್ಲಿ ಅದು ಕನ್ನಡಕ್ಕೆ ಭಾಳ ಅನುಕೂಲ ಆಗಿ ಉಪಯೋಗ ಆಯಿತು ಅನ್ನೋದು ಭಾಳ ಸಂತೋಷದ ಇಂಗ್ಲಿಷ್ ಕೀಲಿಗಳನ್ನೇ ಬಳಸಿ ಕನ್ನಡದ ಎಲ್ಲ ಅಕ್ಷರ ಒತ್ತಕ್ಷರ ಗುಣಿತಾಕ್ಷರಗಳನ್ನು ಮೂಡಿಸಿದ ಅದ್ಭುತ ಸಾಧನೆಯವರದ್ದು ಇವರ ವಿನ್ಯಾಸವು ಧ್ವನಿ ಆಧಾರಿತವಾಗಿರುವುದರಿಂದ ಇಂಗ್ಲಿಷ್ ಕೀಲಿಮಣಿಯನ್ನೇ ಬಳಸಿ ಟೈಪಿಂಗ್ ಕಲಿಯುವುದು ಕೂಡ ಸುಲಭವಾಯಿತು ವಿಪರ್ಯಾಸ ಅಂದರೆ ಈ ಪುಣ್ಯಾತ್ಮರು ತಮ್ಮ ಅನ್ವೇಷಣೆಗೆ ಯಾವುದೇ ಕಾಪಿರೈಟ್ ಮಾಡಲಿಲ್ಲ ಹಾಗಾಗಿ ಮುಂದೆ ಬಂದ ಪ್ರತಿಯೊಂದು ಕನ್ನಡ ತಂತ್ರಾಂಶ ಇವರ ಅನ್ವೇಷಣೆಯನ್ನ ಬಳಸಿಕೊಂಡಿತು ಇಂದು ಸರ್ಕಾರದ ಅಧಿಕೃತ ತಂತ್ರಾಂಶವಾಗಿ ಮನ್ನಣೆ ಪಡೆದಿರುವ ನುಡಿ ತಂತ್ರಾಂಶಕ್ಕೂ ಕೆಪಿ ರಾವ್ ಅನ್ವೇಷಣೆಯೇ ಮೂಲ ಆಧಾರ ಕನ್ನಡದ ಬಗ್ಗೆ ಕನ್ನಡವನ್ನು ಕಟ್ಟುವುದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾದವರು ಸಹಾಯ ಮಾಡಿದವರು ಇದ್ದಾರೆ ಸಾಹಿತಿಗಳಿದ್ದಾರೆ ಬೇರೆಯವರಿದ್ದಾರೆ ಆದರೆ ವಿದ್ಯುನ್ಮಾನ ಯುಗದಲ್ಲಿ ತಂತ್ರಾಂಶಗಳನ್ನು ಪ್ರಥಮ ಬಾರಿಗೆ ಕನ್ನಡದ ತಂತ್ರಾಂಶವನ್ನು ಒಂದು ರೀತಿಯಲ್ಲಿ ಜಗತ್ತಿಗೆ ಕೊಟ್ಟವರು ಡಾಕ್ಟರ್ ಕೆ ಪಿ ರಾಯ್ ತಾನು ಮಾಡಿದ ಎಲ್ಲ ಅನ್ವೇಷಣೆಗಳು ಆತ್ಮತೃಪ್ತಿಗೆ ಅನ್ನೋ ಧೋರಣೆ ಕೆ ಪಿ ರಾವ್ ಅವರದ್ದು ಅವರ ಈ ದೊಡ್ಡತನವನ್ನ ರಾಜ್ಯ ಸರ್ಕಾರ ಮಾತ್ರ ಗುರುತಿಸಲಿಲ್ಲ ಹಾಗಾಗಿ ಕನ್ನಡ ಭಾಷೆಗೆ ಅಪರೂಪದ ಕೊಡುಗೆ ಕೊಟ್ಟು 3 ದಶಕ ಕಳೆದರೂ ಕನಿಷ್ಠ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಗೋಜಿಗೆ ಸರ್ಕಾರ ಹೋಗಿಲ್ಲ ಪ್ರೆಸ್ ಮೋನಿಟೈಪ್ ಮತ್ತು ಐಐಟಿ ಗುವಾಹೈಯಂತಹ ಪ್ರಪಂಚದ ಅತ್ಯುನ್ನತ ಸಂಸ್ಥೆಗಳಲ್ಲಿ ದುಡಿದದ್ದು ಮಾತ್ರವಲ್ಲ ಅಡೋಬಿ ಸಿಸ್ಟಮ್ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗೂ ಸಲಹೆಗಾರರಾಗಿದ್ದಂತಹ ಕೆಪಿ ರಾವ್ ನಮ್ಮ ನಡುವಿನ ಅಪರೂಪದ ಅನ್ವೇಷಕ ಕನ್ನಡ ಸೇರಿದಂತೆ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳು ಇಂದು ಕಂಪ್ಯೂಟರ್ನಲ್ಲಿ ಬಳಕೆಯಾಗುತ್ತಿದ್ದರೆ ಕೆಪಿ ರಾವ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಹಾಗಾಗಿ ಅವರನ್ನ ಬಂದವರು ಭಾರತೀಯ ಭಾಷಾ ಗಣಕ ಲೋಕದ ಪಿತಾಮಹ ಅಂತಾನೆ ಕರೀತಾರೆ ಕನ್ನಡ ಅಭಿಮಾನದ ಅಭಿಯಾನ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ